ಇದು ಮೂರನೇ ಸರಿ ನಾನು ಕೃಷ್ಣಪುರ ಕ್ಷೇತ್ರಕ್ಕೆ ಬರ್ತಾ ಇರ್ತಕ್ಕಂಥ ನಮ್ಮ ಏರೋಹಳ್ಳಿ ಬಂದಿದ್ದೆ, ಕೆಂಗೇರಿ ಬಂದಿದ್ದೆ, ಗಸ್ಗೋಲಿ, ಚಿಕ್ಕಹಳ್ಳಿ, ಕೆಂಗೇರಿ, ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ ಇಲ್ಲಿ ಬಹಳಷ್ಟು ಈ ಬಾರಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು, ಎಸ್ ಸಿ ಸೋಮಶೇಖರ್ ಅವರಿಂದ ಗೆಲ್ಲಬೇಕು, ಅವರು ಇಲ್ಲಿಂದ ಸಚಿವರಾಗಬೇಕು. ಅವರು ಮೊದಲಿಂದ ನಾನು ಸುಮಾರು 25 ವರ್ಷಗಳಿಂದ ಅವ್ರನ್ನ ಬಲ್ಲೆ. ಒಳ್ಳೆಯ ಶ್ರಮಜೀವಿ, ಹೋರಾಟಗಾರ, ಕೆಲಸಗಾರ, ಛಲಗಾರ, ಇಂಥ ಒಬ್ಬ ಅಭ್ಯರ್ಥಿನ ಗೆಲ್ಲಿಸಿ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿ, ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಬಲ್ಲಂಥವ್ರು ಮತ್ತು ಯಾವುದೇ ಕೆಲಸ ಹೇಳೋದನ್ನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥವ್ರು. ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿದೆ, ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿದೆ. ಒಟ್ಟಾರೆಯಾಗಿ ಇವತ್ತು ಒಂದು ಸ್ಥಿರ ಸರ್ಕಾರ, ಒಂದು ಸ್ಟೆಬಿಲಿಟಿ ಬರಬೇಕು ಅಂದರೆ ಸ್ಟೆಬಿಲಿಟಿ ಇದ್ದಾಗ ಮಾತ್ರ ಡೆವಲಪ್ಮೆಂಟ್ ಸಾಧ್ಯ. ಈ ರೀತಿ ಸ್ಟೆಬಿಲಿಟಿ ಮತ್ತೊಂದು ಅಭಿವೃದ್ಧಿ ಪರವಾದ ದಿಕ್ಕಿನಲ್ಲಿ ಚಿಂತನೆ ಮಾಡತಕ್ಕಂಥ ಶ್ರೀ ಸೋಮಶೇಖರ್ ಅವರಿಗೆ, ಎಸ್ ಟಿ ಸೋಮಶೇಖರ್ ಅವರಿಗೆ ಮತವನ್ನು ನೀಡಿದ್ದಾರೆ. ಜನಸೇವಕರು ಎಸ್ ಟಿ ಸೋಮಶೇಖರ್ ಅವರು ಇಲ್ಲಿ ಸ್ಪರ್ಧಿಯಾಗಿದ್ದಾರೆ. ಇವರ ಗುರುತು ಕ್ರಮ ಸಂಖ್ಯೆ 3 ಕಮಲದ ಗುರುತಿಗೆ ನಮ್ಮ 180 ವಾರ್ಡ್ನ ಎಲ್ಲಾ ಮತದಾರರು ಅವತ್ತು ಹೋಗಿ ಅತಿ ಹೆಚ್ಚಿನ ಓಟ್ನಲ್ಲಿ ಅವ್ರನ್ನ ಗೆಲ್ಲಿಸಬೇಕು. ಯಾಕೆಂದರೆ ಅವರು ಅಭಿವೃದ್ಧಿಗೆ ಬಹಳ ಅವಕಾಶ ಮಾಡಿಕೊಡ್ತಾವ್ರೆ. ಎಲ್ಲಾ ಕಡೆಯೂ 159 ವಾರ್ಡಲ್ಲಿ 46,000 ಜನ ಇದ್ದಾರೆ. ನೀರಿಂದು ಮೋರಿ ರಸ್ತೆ ಮತ್ತು ಇನ್ನ ಬೇಕಾದಷ್ಟು ಸಾರ್ವಜನಿಕವಾದಂತದನ್ನ ಮಾಡಿದ್ದಾರೆ. ಈಗ ಬಿಜೆಪಿಗೆ ಅವರು ಸೇರಿದ ನಂತರ ಅವರು ನಾಳೆ 9 ಸಚಿವರಾಗಿ ಬಂದಮೇಲೆ ನಮ್ಮ 159 ವಾರ್ಡಿಗೆ 50 ಕೋಟಿನ ಕೊಟ್ಟಿದ್ದಾರೆ. ಅದನ್ನ ಅಭಿವೃದ್ಧಿ ಮಾಡಬೇಕು. ಇಲ್ಲಿ ಯಾವುದೇ ಥರದ್ದು ಮತದಾರರಿಗೆ ಯಾವುದು ಸೌಲಭ್ಯ ಇಲ್ಲ ಅಂತ ಇರಬಾರ್ದು, ಎಲ್ಲ ಅವಕಾಶ ಹೆಚ್ಚಿಗೆ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲ ಸೇರಿ 5 ಹೋಗಿ ಅತಿ ಹೆಚ್ಚಿನ ಮತವನ್ನು ಮಾಡಿ 11,350 2018 ಈಗ 2019 20,000 ಲೀಡಲ್ಲಿ ನಮ್ಮ 159 ವಾರ್ಡಲ್ಲಿ ಯಶಂಪುರ ಕ್ಷೇತ್ರದಲ್ಲಿ ನಾವು ಅತಿ ಹೆಚ್ಚಿಗೆ ಹಾಕುವಂತ ನಾವು ಅವರಿಗೆ ತೋರಿಸ್ತೀವಿ. ಆಮೇಲೆ ಇನ್ನೂ ಅತಿ ಹೆಚ್ಚು ಇವ್ರನ್ನ ಶಕ್ತಿಶಾಲಿಯಾಗಿ ಗೆಲ್ಲಿಸೋದಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೀವಿ. 6.5 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಜನಗಳ ನಾಡಿ ಮಿಡಿತವನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಕನ್ನಡ ನಾಡಿ ಮಿಡಿತ ಜನಗಳಿಗೂ ಚೆನ್ನಾಗಿ ಗೊತ್ತಿದೆ, ಜನಗಳ ನಾಡಿ ಮಿಡಿತ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಗೊತ್ತಿದೆ. ಅಭಿವೃದ್ಧಿಯ ಅಧಿಕಾರ ಅಂತಲೇ ಹೇಳ್ಬೋದು ಈ ಕ್ಷೇತ್ರದಲ್ಲಿ. ಅಭಿವೃದ್ಧಿಯ ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ ಈಗ ಭಾರಿ ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದಾರೆ. ಸಾಮಾನ್ಯ ಜನಗಳು ಅವರಿಗೆಲ್ಲರೂ ಸ್ಪಂದಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರ ಕೈ ಬಲಪಡಿಸಲಿಕ್ಕೆ ಬಂದಂತ ಎಸ್ ಟಿ ಸೋಮಶೇಖರ್ ಅವರಿಗೆ ತಾವೆಲ್ಲರೂ ಬಿಜೆಪಿಗೆ ಮತ ಹಾಕಬೇಕು, ಕ್ರಮ ಸಂಖ್ಯೆ 3 ಕಮಲದ ಚಿಹ್ನೆ ಎನ್ನುವ ಮುಖಾಂತರ ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿಶೇಷವಾಗಿ ಮನವಿ